ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಇನ್ನೊಂದು ಬ್ಲೌಸ್ ಡಿಸೈನನ್ನು ನೋಡ್ತಾ ಇದ್ದೀರಾ. ಈಗ ಹಾಕ್ತಾ ಇರೋದು ನಾನು ಸ್ಲೀವಲ್ಲಿ. ಇಲ್ಲಿ ಬ್ಲೌಸ್ದು ಒಂದು ಕಲರ್ ಏನಿದೆಯೋ ಅದೇ ಕಲರ್ ಎರಡೆಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡು ಫಸ್ಟಿಗೆ ಟೂ ಲೈನ್ಸ್ ಚೈನ್ ಸ್ಟಿಚ್ಚಸನ್ನು ಹಾಕ್ಬಿಡ್ತೀನಿ. ಯಾವಾಗಲೂ ಗೋಲ್ಡನ್ನು ಯೂಸ್ ಮಾಡ್ತೀವಲ್ಲ, ಆದರೆ ಇಲ್ಲಿ ನಾನು ತುಂಬ ಗೋಲ್ಡ್ ಫಿನಿಶ್ ಇರುವಂತಹ ಬ್ಲೌಸ್ ಆದ್ದರಿಂದ ಗೋಲ್ಡ್ ಔಟ್ಲೈನ್ ಕೊಟ್ಟಿಲ್ಲ, ಥ್ರೆಡ್ಡನ್ನು ಔಟ್ಲೈನ್ ಕೊಡ್ತಾ ಇದ್ದೀನಿ. ಒಂದು ಟೂ ಲೈನ್ಸ್ ಕಂಪ್ಲೀಟ್ ಹಾಕ್ಕೊಂಡು ಆಮೇಲೆ ಇದರಲ್ಲಿ ಸಿಲ್ವರ್ ಮಿಕ್ಸ್ ಇದೆ ಸ್ನೇಹಿತರೆ ಸ್ಯಾರಿನಲ್ಲಿ, ಒಂಥರ ತುಂಬ ಹೈಲೈಟೆಡ್ ಆಗಿದೆ ಸ್ಯಾರಿ. ನನ್ನ ಹತ್ರ ಇಲ್ಲ, ಇಲ್ಲಾಂದರೆ ತೋರಿಸಿದ್ದೆ. ನಾನು ಒಂದು ಬೇಕಾಗಿರೋ ಥ್ರೆಡ್ಡೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಆಮೇಲಿಂದ ಅದರಲ್ಲಿ ಸೂಟಬಲ್ ಆಗೋ ಥರ ನಾನೀಗ ಈ ಡಿಸೈನ್ ಮಾಡುವಂಥದ್ದು. ಸೊ ಇದು ಬ್ಲೌಸ್ ಕಲರ್ ಆಯಿತು, ಸಿಲ್ವರ್ ಇದೆ, ಅದು ಬಿಟ್ಟರೆ ಪಿಂಕ್ ಆಲ್ಮೋಸ್ಟ್ ಅಲ್ವಾ, ಇದು ಪಿಂಕು ಸಿಲ್ವರು ಗೋಲ್ಡ್ ಇದಿಷ್ಟನ್ನು ಯೂಸ್ ಮಾಡಿ ಹಾಕಬೇಕಾಗತ್ತೆ. ಸಿಲ್ವರ್ ಜರಿನು ಸಿಲ್ವರ್ ಕಲರಲ್ಲೇ ಇರುವಂತಹ ಒಂದು ಥ್ರೆಡ್ಡನ್ನು, ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಈಗ ಅದನ್ನು ಥ್ರೆಡ್ದು ಲೈನ್ ಹಾಕಿದ್ಮೇಲೆ ಇಲ್ಲಿ ಜರಿ ಆ ಒಂದು ಎರಡು ಮಿಕ್ಸ್ ಆಗಿರೋದು ಲೈನನ್ನು ಹಾಕ್ತಾ ಇದ್ದೀನಿ. ಇದು ಸಿಂಗಲ್ ಲೈನ್ ಮಾತ್ರ ಹಾಕ್ಕೋಬೇಕು, ಯಾಕಂದರೆ ನಮ್ಮ ಈ ಒಂದು ಸ್ಯಾರಿನಲ್ಲಿ ಸಿಲ್ವರ್ ಮಿಕ್ಸು ಇರೋದ್ರಿಂದ ಅದನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈಗ ಇಲ್ಲಿ ಹಾಕ್ತಾ ಇದ್ದೀನಿ. ಸಿಲ್ವರ್ ಜರಿದು ಒಂದು ಲೈನ್ ಆದಮೇಲೆ ಈಗ ನಾನು ಗೋಲ್ಡ್ ಕಲರಲ್ಲಿರುವಂತಹ ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಒಂದು ಲೈನು ಎರಡೆರಡು ಬೀಡ್ಸ್ ಆಗಿ ನಾವು ಹಾಕಬೇಕು. ಇದಕ್ಕೆ ಬಟ್ಟೆ ಹೊಲಿಯೋ ದಾರ ಪಿಂಕ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದು ಒಂದು ಲೈನ್ ಕಂಪ್ಲೀಟಾಗಿ ಹಾಕಿದ್ಮೇಲೆ ನೆಕ್ಸ್ಟು ಕುಂದನ್ಸ್ ಯೂಸ್ ಮಾಡೋದಿದೆ. ಈಗ ಬೀಡ್ಸ್ ಲೈನ್ ಹಾಕಿದ್ಮೇಲೆ ಕುಂದನ್ಸು ಆಗಲೇ ಹೇಳಿದಂತೆ ಈ ರೀತಿಯ ಒಂದು ಪಿಂಕ್ ಕಲರು ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜಿಂದು. ಹಾಗೆ ಇಲ್ಲಿ ಪರ್ಲ್ ಒಂದು ಬೀಡ್ಸನ್ನು ತೊಗೊಂಡಿದ್ದೀನಿ. ಇದು ಅರ್ಧ ಕಟ್ಟಿ ಥರ ಇರುತ್ತೆ ಸ್ನೇಹಿತರೆ, ಅದು ಅಂಟಿಸ್ಬೋದು, ಸ್ಟಿಚ್ ಮಾಡುವಂಥದ್ದಲ್ಲ, ಅಂಟಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ನಾನು ಬೀಡ್ಸ್ಗೆ ಸ್ವಲ್ಪ ಒಂದು ಗೆರೆಯಷ್ಟು ಜಾಗ ಬಿಟ್ಟು ಇಲ್ಲಿ ನಾನು ಕುಂದನ್ನು ಮತ್ತು ಒಂದು ಇದನ್ನು ಒಂದು ಪರ್ಲ್ದು ಹಾಫ್ ಕಟ್ಟಿದೆಯಲ್ಲ ಅದನ್ನು ಇಡ್ಲಿ ಬೀಡ್ಸ್ ಅಂತಲೂ ಹೇಳ್ಬೋದು. ಸ್ವಲ್ಪ ಗ್ಲೂ ರೌಂಡಾಗಿರೋದು ಅಂದರೆ ಈ ಒಂದು ರೌಂಡ್ ಕುಂದ ನೀಟಾಗಿ ಕೂರಬೇಕು, ಅಷ್ಟು ಗ್ಲೂ ಹಾಕಲೇಬೇಕು. ಯಾಕಂದರೆ ಅದೊಂದೇ ಸೆಕ್ಯೂರಾಗಿ ಅದು ಹಿಡ್ಕೊಳ್ಳೋದು ಕ್ಲಾತ್ಗೆ, ಬೇರೆ ಸ್ಟಿಚಿಂಗ್ ಮಾಡಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಗ್ಲೂ ಚೆನ್ನಾಗಿ ಕೊಡಬೇಕು, ತುಂಬ ಜಾಸ್ತಿನೂ ಕೊಡಬಾರ್ದು, ತುಂಬ ಕಮ್ಮಿನೂ ಹಾಕಬಾರ್ದು. ನೋಡಿಕೊಂಡು ಅದಕ್ಕೆ ಬೇಕಾದಷ್ಟು ಮಾತ್ರ ಹಾಕಬೇಕಾಗತ್ತೆ. ಈ ರೀತಿ ನಾನು ಈ ಜೋಡಿಯಾಗಿ ಒಂದದ್ದು ಒಂದು ಇದು ಹಾಕ್ಕೊಂಡು ಹೋಗ್ತೀನಿ. ನೋಡಿ, ಪ್ರತಿ ಬಾರಿ ಹಾಕುವಾಗ ನಿಮಗೆ ಒಂದು ಗಮನ ಕೊಡ್ಬೋದು, ಒಂದು ಸಣ್ಣ ಗೆರೆಯಷ್ಟು ಇಲ್ಲಿ ಜಾಗ ಕೊಟ್ಟಿದ್ದೀನಿ. ಓಕೆನಾ, ಇದೇ ರೀತಿ ಪೂರ್ತಿ ಕೊನೆವರೆಗೂ ಅಂಟಿಸ್ಬೇಕು. ಈಗ ಅದು ಡ್ರೈ ಆಗೋದ್ರೊಳಗಾಗಿ ನಾನು ಇಲ್ಲಿ ಬೀಡ್ಸಿಂದು ಲೈನ್ ಹಾಕ್ತಾ ಇದ್ದೀನಿ. ಆದರೆ ಬೀಡ್ಸ್ ಲೈನ್ ಹಾಕುವಾಗ್ಲೂ ಸ್ವಲ್ಪ ಡಿಸ್ಟೆನ್ಸ್ ಕೊಡಲೇಬೇಕು, ಹತ್ತಿರ ಜಾಯಿಂಟಾಗಿ ಹಾಕಬಾರ್ದು. ಯಾಕಂದರೆ ನಾವು ಒಳಗಡೆ ಇನ್ನೊಂದು ಸ್ಟಿಚ್ ಹಾಕಬೇಕಿದೆ, ಹಾಗಾಗಿ ಇಲ್ಲಿನೂ ಅಷ್ಟೇ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದೀನಿ, ಹಾಗೆ ಇಲ್ಲಿನೂ ಸ್ವಲ್ಪ ಸ್ಪೇಸ್ ಬಿಟ್ಟು ಹಾಕ್ತಾ ಇದ್ದೀನಿ. ಬೀಡ್ಸನ್ನು ಒಣಗಿದ ಮೇಲೇನೂ ಹಾಕ್ಬೋದು. ಈಗ ಅದು ಒಣಗೋದ್ರೊಳಗಾಗಿ ಈ ಲೈನ್ ಮುಗಿಯುತ್ತೆ, ನಾವು ಕಂಟಿನ್ಯೂಯೇಷನ್ ಮಾಡ್ಕೋಬೋದು. ಯಾಕಂದರೆ ತುಂಬ ಆ ಕೂಡಲೇ ನಾವು ಅದಕ್ಕೆ ಸುತ್ತಲೂ ಸ್ಟಿಚಸ್ ಹಾಕೋದು ಇದೆಲ್ಲ ಮಾಡಿದರೆ ಗ್ಲೂ ಹಾಕಿರೋದು ಡಿಸ್ಟರ್ಬ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ಡ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಅದರೊಳಗಾಗಿ ನಾನೀಗ ಇಲ್ಲಿ ಲೈನ್ಸು ಬೀಡ್ಸು ಸಿಲ್ವರ್ ಜರಿದು ಹಾಗೆ ಒಂದು ಸಿಲ್ಕ್ ಥ್ರೆಡ್ದು ಇಲ್ಲಿ ಪಿಂಕ್ ಇದೆಯಲ್ಲ ಅದಷ್ಟನ್ನು ಹಾಕಿ ಮುಗಿಸ್ಕೋತೇನೆ. ಕುಂದನ್ ಸುತ್ತಲೂ ಈಗ ಗೋಲ್ಡ್ ಜರಿಯಿಂದ ಈ ಥರ ಚೈನ್ ಸ್ಟಿಚಸನ್ನು ಹಾಕ್ತಾ ಇದ್ದೀನಿ. ಕುಂದನ್ ಹೇಗಿದೆಯೋ ಹಾಗೆ ಅದಕ್ಕೆ ಔಟ್ಲೈನಲ್ಲಿ ಮತ್ತು ಈ ಪರ್ಲ್ಗೂ ಸುತ್ತಕೊಂಡು ಹಾಕಬೇಕು ಈ ರೀತಿಯಾಗಿ. ಸ್ವಲ್ಪ ಗ್ಲೂ ಒಣಗಿರುತ್ತಲ್ಲ, ಹಾಗಾಗಿ ನಿಧಾನಕ್ಕೆ ನೀಡಲನ್ನು ಹಾಯಿಸ್ಬೇಕು. ಸ್ವಲ್ಪ ಗಟ್ಟಿ ಇರುತ್ತೆ ಗ್ಲೂ, ಒಂದೊಂದು ಕಡೆ ಎಕ್ಸ್ಟ್ರಾ ಬಂದಿರೋ ಕಡೆ ನೋಡಿಕೊಂಡು ಈ ಸ್ಟಿಚ್ಚನ್ನು ಈ ಥರನೇ ಹಾಕಬೇಕು. ಒಂದು ರೀತಿ ಝಿಗ್ಝ್ಯಾಗ್ ಫಾರ್ಮಲ್ಲಿ ಹಾಕ್ಕೊಂಡು ಹೋಗ್ತೀವಿ, ಪುನಃ ವಾಪಸ್ಸು ರಿಟರ್ನ್ ಬರ್ತಾ ಅದೇನಾಗುತ್ತೆ ಅಂದರೆ ಈ ಇನ್ನೊಂದು ಕಡೆಯಿಂದನೂ ಕವರ್ ಮಾಡ್ಕೊಂಡು ಬಂದು ಇದನ್ನು ಆಲ್ಮೋಸ್ಟ್ ರಂಗೋಲಿ ಟೈಪು, ಈ ಚುಕ್ಕೆ ರಂಗೋಲಿ ಹೇಗೆ ನೀವು ಇಟ್ಬಿಟ್ಟು ಹಾಕ್ತಿರೋ ಹಾಗೆ ಇದನ್ನು ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು.
ಬೀಡ್ಸು ದೊಡ್ಡದು ಮತ್ತು ಈ ಥರ ಪರ್ಲ್ ಒಂದು ತೊಗೊಂಡಿದ್ದೇನೆ. ಈಗ ಸೂಜಿ ದಾರದಿಂದ ನಾನು ಇಲ್ಲಿ ಲೈನಾಗಿ ಪಕ್ಕ ಹಾಕೋದಿದೆ, ಒಂದು ದೊಡ್ಡದು ಒಂದು ಚಿಕ್ಕದು ಬರಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟು ಪುನಃ ಪಕ್ಕದಲ್ಲಿ ಇರಿತೀವಿ ಸೂಜಿನ ಮೇಲೆ ತಂದು. ಇದು ಕುಚ್ಚಲ್ಲಿ ಬರುತ್ತಲ್ಲ ಅಂಥ ಬೀಡ್ಸು, ಪರ್ಲ್ ಮತ್ತು ಚಿಕ್ಕದು, ಅದಕ್ಕಿಂತ ಒಂದು ರೌಂಡ್ ಚಿಕ್ಕದಿದೆ. ಇದೇ ರೀತಿ ನಾನು ಫುಲ್ ಪಕ್ಕದಲ್ಲಿ ಈ ಬಾರ್ಡರ್ಗೆ ನಾನು ಈ ಥರ ಹಾಕ್ತೀನಿ. ಇದು ಬ್ಯಾಕ್ ನೆಕ್ಕಲ್ಲಿ ಈ ರೀತಿ ಬಂದಿರುವಂಥದ್ದು ಡಿಸೈನು. ಇಲ್ಲಿ ನಾನು ಯಾವುದೇ ಬುಟ್ಟಾಸನ್ನು ಹಾಕಿಲ್ಲ, ಸಿಂಪಲಾಗಿಟ್ಟಿದ್ದೀನಿ. ಈಗ ಈ ಥರ ಒಂದು ಬಾರ್ಡರನ್ನು ಹಾಕುವಾಗ ಇಲ್ಲಿ ನಾವು ಜರ್ದೋಸಿಯನ್ನು ಹಾಕ್ಕೋಬೋದು, ಆದರೆ ಇಲ್ಲಿ ನಾನು ಜರ್ದೋಸಿ ಅವರು ಕಸ್ಟಮರ್ ಬೇಡ ಅಂದಿದ್ದಕ್ಕೆ ಜರಿಯಿಂದ ನಾನು ಚೈನ್ ಸ್ಟಿಚ್ ಕೊಟ್ಟು ಇದನ್ನು ಹಾಕಿರುವಂಥದ್ದು. ಬಾರ್ಡರ್ ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ನಾನು ಸ್ಲೀವಲ್ಲಿ ಒಂದು ಚಿಕ್ಕ ಮ್ಯಾಂಗೋ ಒಂದು ಪ್ಯಾಟರ್ನ್ ಹಾಕಿ ಬಾರ್ಡರಲ್ಲಿ ಬಂದಿರೋದನ್ನೇ ಇಲ್ಲಿನೂ ಹಾಕಿದ್ದೀನಿ. ಹಾಗೆ ಮಧ್ಯದಲ್ಲಿ ತಾಂಬೂರ್ ಸ್ಟಿಚ್ಚಿಂದ ಫಿಲ್ ಮಾಡಿದ್ದೀನಿ. ಅದಕ್ಕೆ ಸೇಮ್ ನಾವು ಇಲ್ಲಿ ಹಾಕಿದ್ವಲ್ಲ ಜರಿ ಮತ್ತು ಒಂದು ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು ಎರಡನ್ನು ಮಿಕ್ಸ್ ಮಾಡಿಕೊಂಡೆ. ಇಲ್ಲಿ ನಾನು ಹತ್ರ ಕೊಟ್ಟು ಇದನ್ನು ಫಿಲ್ ಮಾಡಿದ್ದೀನಿ. ಹಾಗೆ ಇದು ಒಂದೆರಡು ಬಳ್ಳಿ ಥರ ಈ ರೀತಿ ಹಾಕ್ಬಿಟ್ಟು ಒಂದೊಂದು ಕುಂದನ್ನು ಕೊಟ್ಟಿದ್ದೀನಿ. ಈ ರೀತಿ ಸಿಂಪಲ್ ಒಂದು ಮೋಟಿವನ್ನು ಹಾಕಿರೋದು, ಹಾಗೆ ಇನ್ನೊಂದು ಸ್ಲೀವ್ ಕೂಡ ಹೀಗೆ ಬಂದಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಡೋರೀಸ್ಗೋಸ್ಕರ, ಅದು ಬ್ಯಾಕ್ ನೆಕ್ಕಲ್ಲಿ ಹಾಕಬೇಕಿತ್ತು ಮರ್ತೋಗಿದೆ. ಇವ್ರದ್ದು ಹೇಗೂ ಶಾರ್ಟ್ ಸ್ಲೀವ್ ಆದ್ದರಿಂದ ಇಲ್ಲಿ ಸ್ಪೇಸ್ ಇದೆ, ಹಾಗಾಗಿ ನಾನು ಇಲ್ಲಿ ಹಾಕಿದ್ದೀನಿ ಒಂದು ನಾಲ್ಕು ಇದನ್ನು ಹಾಕಿದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಹಾಕಿದ್ದೀನಿ. ಸೇಮ್ ಇದೇ ಥರ ಇಲ್ಲಿ ಇರುವಂಥದ್ದನ್ನು ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಮೋಟಿವ್ ಒಂದು ಪ್ಯಾಟರ್ನ್ ಒಂದು ಡೋರಿಗೋಸ್ಕರ ಹಾಕಿರುವಂಥದ್ದು ಸಿಂಪಲ್ಲಾಗಿ ಹಾಕಿದ್ದೀನಿ. ಈ ಥರ ನಾವು ಗ್ರ್ಯಾಂಡಾಗೂ ಮಾಡ್ಕೋಬೋದು, ಮ್ಯಾಂಗೋ ಶೇಪು, ತಿಲ್ಕದ ಶೇಪು ಈ ರೀತಿ. ಆದರೆ ನಾನು ಇಲ್ಲಿ ರೌಂಡನ್ನು ಆಯ್ಕೆ ಮಾಡಿಕೊಂಡೆ, ಫ್ಲವರ್ ಟೈಪ್ ಮಾಡಿ ಇದನ್ನು ಮುಗಿಸಿದ್ದೀನಿ. ಈ ರೀತಿಯಾಗಿ ಈ ಒಂದು ಬ್ಲೌಸ್ ಡಿಸೈನ್ ಬಂದಿದೆ. ಇದೇ ಬಾರ್ಡರ್ ಡಿಸೈನ್ ಮಾತ್ರನೇ ಬಂದಿದೆ, ಇದರಲ್ಲಿ ಬುಟ್ಟಾಸ್ ನಾನು ಹಾಕಿಲ್ಲ. ಇಷ್ಟು ಮಾತ್ರನೇ ಫ್ರಂಟ್ ಟು ಬ್ಯಾಕು ಎಲ್ಲದರಲ್ಲಿ ಬಂದಿರುವಂಥದ್ದು. ಸ್ನೇಹಿತರೆ, ಈ ಬ್ಲೌಸ್ ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಮಂಜು ಗಾರ್ಡನ್ಸನ್ನು ನೀವು ನೋಡಿ ಅದು ಹೇಗಿದೆ ಅನ್ನೋದನ್ನು. ಅದರಲ್ಲೂ ಅಷ್ಟೇ ಗಾರ್ಡನ್ ಕುರಿತಾದ ವೀಡಿಯೋಸ್ ಇರುತ್ತೆ. ಇನ್ನೂ ಹೊಸ ಚಾನಲನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟು ಬೇಕು ಅಂತ ಕೇಳ್ತಾ ಈ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.